ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಶ್ರೀಧನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಶನಿವಾರ ಇವಾಗ ಒಂದು 11:30 ಆಗಿದೆ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಅಂಗಡಿಗೆ ಹೊರಟಿದ್ದೀನಿ. ಇವತ್ತು ಮನೆಯಲ್ಲಿ ಯಾವುದು ಈ ಅಂಗಡಿ ವಿಡಿಯೋ ತೋರಿಸುವಾಗ ಮನೆಯದು ಯಾವುದು ನಾನು ಶೇರ್ ಮಾಡಲ್ಲ. ಈಗ ಅಡುಗೆ ಆಯಿತು ಫ್ರೆಂಡ್ಸ್. ಅಡುಗೆ ಅನ್ನೋದಕ್ಕಿಂತ ಮುಂಚೆ ಬೆಳಗ್ಗೆ ಸಾಟರ್ಡೆ ಅಂದರೆ ನಮ್ಮ ಮನೇಲಿ ಸಾಟರ್ಡೆ ಉಪ್ಪಿಟ್ಟು ಮಾಡ್ತೀವಿ. ಬೆಳಗ್ಗೆ ಆ ಬಾಕ್ಸ್ ಇರಲ್ಲಲ್ಲ ಮಕ್ಕಳಿಗೆ, ಈಸಿಯಾಗಿ ಬಿಸಿ ಬಿಸಿ ಎಲ್ಲರೂ ಒಂದು ಟೈಮಲ್ಲಿ ತಿನ್ಬೋದು ಅಂತ. ಮತ್ತು ಮಧ್ಯಾಹ್ನ ಊಟಕ್ಕೆ ನಾನು ಅನ್ನ ಸಾಂಬಾರು ಮಾಡಲಿಲ್ಲ, ಇವತ್ತು ಚಿತ್ರಾನ್ನ ಮಾಡಿದ್ದೀನಿ. ತುಂಬ ದಿವಸ ಆಗಿತ್ತು ನಾನು ಮಾಡ್ದಿರಾ. ನಾನು ಸ್ವಲ್ಪ ಲೆಮನ್ ಎಲ್ಲ ಹಾಕಿ, ತುಂಬ ಇಷ್ಟಪಡ್ತಾರೆ ಮಕ್ಕಳು. ಮಕ್ಕಳು ಇವತ್ತು ಸ್ಕೂಲಿಗೆ ಹೋಗಿಲ್ಲ, ಧನುಗೆ ಮಾತ್ರ ಸ್ಕೂಲಿತ್ತು, ಸಿಂಚನಾಗಿ ಸ್ಕೂಲ್ ಇರಲಿಲ್ಲ ಇವತ್ತು. ಮತ್ತು ಅವನೊಬ್ಬನೇ ಬಿಡಬೇಕಿತ್ತು, ಹಾಫ್ ಡೇ ಬೇರೆ ಆಗಿತ್ತಲ್ವಾ, ಹಾಗಾಗಿ ಅವರಿಬ್ಬರನ್ನು ಟ್ಯೂಷನ್ನಿಗೆ ಬಿಟ್ಟು ಬಂದಿದ್ದೀನಿ. ಅಷ್ಟೊಳಗಾಗಿ ನಂದೆಲ್ಲ ಕೆಲಸ ಮುಗೀತು. ಬೆಳಗ್ಗೆ ಒಂದು 9:30 ಹೋಗಿ ಬಿಟ್ಟು ಬಂದಿದ್ದೆ. ಯಾಕೋ ಕೆಮ್ಮಿದೆ ಇವತ್ತು ಗೊತ್ತಿಲ್ಲ, ವಾಯ್ಸ್ ಚೇಂಜ್ ಆಗ್ತಾ ಇದೆ ನಿಮಗೆ ಕೇಳಿಸ್ತಾ ಇರ್ಬೋದು. ಆಯಿತು, ಇವಾಗ ಅಡುಗೆ ಎಲ್ಲ ಮುಗೀತು. ಅಂದರೆ ಚಿತ್ರಾನ್ನ ಮತ್ತು ಹೆಸರುಕಾಳು ಪಲ್ಯ ಫೇವ್ರೇಟ್ ಅದು. ತುಂಬ ದಿವಸ ಆಗಿತ್ತು ಹೆಸರುಕಾಳು ಪಲ್ಯ ಮತ್ತು ಚಿತ್ರಾನ್ನ ಕಾಂಬಿನೇಷನ್ ತಿಂದಿರಲಿಲ್ಲ. ಚೆನ್ನಾಗಿರುತ್ತೆ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಅದನ್ನು ಮಾಡಿದ್ದೀನಿ. ಈಗ ಒಂದು 1:30 ಮಕ್ಕಳೆಲ್ಲ ಮಕ್ಕಳು ಬರ್ತಾರೆ, ಹೋಗಿ ನಾನೇ ಕರ್ಕೊಂಬರಬೇಕು. ಮತ್ತು ನಾನು ಇವಾಗ ಅಂಗಡಿ ಹೋಗ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನಾವು ಹೇಗೆ ಅಂಗಡಿ ಬಿಲ್ಲನ್ನು ನಾವು ತಗೊಳ್ತೀವಿ, ಹೇಗೆ ನಾವು ಕೆಲವೊಂದು ಸಲ ನಾವು ಯಾಮಾರಿದರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಬಿಲ್ಲನ್ನು ನಾವು ಹೇಗೆ ನಾವು ಕೌಂಟ್ ಬಿಲ್ಲನ್ನು ಹೇಗೆ ಬರೆದು ನಾವು ಮಾರ್ಕೆಟಿಗೆ ಹೋಗಿ ನಾವು ತೊಗೊಂಡು ಬರ್ತೀವಿ ಐಟಮನ್ನು, ಎಲ್ಲಿ ಐಟಮ್ ತೊಗೊಂಡ್ರೆ ನಮಗೆ ಜಾಸ್ತಿ ಲಾಭ ಸಿಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನು ಇವಾಗ ಅಂಗಡಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಹೇಗೆ ಆರ್ಡರ್ ತೊಗೋತೀವಿ, ಒಂದು ಸ್ವಲ್ಪ ಮಿಸ್ ಆದ್ರೂ ನಮಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದೆ. ಹಾಗೆ ನೋಡಿ, ಒಂದು ನಮಗೆ ಇಲ್ಲಿ 5 ಪೀಸಲ್ಲಿ 1-2 ಪೀಸು ಮಿಸ್ ಆಗಿದೆ. ನಾವು ಅದನ್ನು ಡ್ಯೂ ಅಂತ ಹಾಕಿ ಬರೆದಿದ್ದೀನಿ. ಹಾಗೆ ಸ್ವಲ್ಪ ಟೀ ಪುಡಿ ಬಂದಿತ್ತು, ಆರ್ಡ್ರೆಲ್ಲ ತೊಗೊಂಡಿದ್ದೀನಿ. ಮತ್ತು ಟೀ ಪುಡಿ ಕಂಪ್ನಿಯವ್ರದ್ದೇ 1-2 ಸಾಸು, ಅಂದರೆ ಪಿಜ್ಜಾ ಸಾಸು ಎಕ್ಸ್ಪೈರಿ ಡೇಟ್ ಆಗಿಬಿಟ್ಟಿತ್ತು, ಅದನ್ನು ನಾವು ಅದನ್ನು ವಾಪಸ್ ಕೊಡಬೇಕಿತ್ತು. ಹಾಗೆ ಅವರು ಕೂಡ ಒಂದು ನಮಗೆ ಒಂದು ಬಿಲ್ ಬುಕ್ಕಲ್ಲಿ ಬರೆದು ಕೊಟ್ಟಿದ್ದರು, ಎಕ್ಸ್ಪೈರಿ ಡೇಟ್ದು ಇಲ್ಲಿ ಬರೆದು ಒಂದು ಸೀಲ್ ಹಾಕ್ಕೊಡಿ ಅಂತ. ನಾನು ಅವರಿಗೆ ಈಗ ಹಿಂದೇ ನಾನು ಸೀಲ್ ಹಾಕಿ ಅದನ್ನು ಕೊಟ್ಟರೆ ನಂತರ ಅವರು ಬಿಲ್ ನಾವು ಮತ್ತೆ ನೆಕ್ಸ್ಟ್ ಆರ್ಡ್ರ್ ಕೊಟ್ಟಾಗ ಅದರಲ್ಲಿ ಲೆಸ್ ಮಾಡ್ತಾರೆ. ನೋಡಿ, ಇವಾಗ ನಾನು ಶೀಲ್ ಹಾಕಿ ಆಯಿತು, ಒಂದು ಸೈನ್ ಹಾಕ್ಬಿಡ್ತೀನಿ. ಕೆಲವೊಂದು ಸಲ ಅವರು ಒಬ್ಬೊಬ್ರು ಕಂಪ್ನಿಯವರು ಬರೀ ಸೈನ್ ಹಾಕಿ ಸಾಕು ಅಂತ ಹೇಳ್ತಾರೆ, ಒಬ್ಬೊಬ್ರು ಶೀಲ್ ಹಾಕಿ ಅಂತಾರೆ. ನಾವು ಶೀಲೇ ಹಾಕಬೇಕು, ಯಾಕಂದರೆ ನಮಗೆ ಕರೆಕ್ಟಾಗಿ ಪ್ರೂಫ್ ಗೊತ್ತಾಗಬೇಕಂದ್ರೆ ಶೀಲ್ ಹಾಕಿದರೆ ನಮಗೆ ಪಕ್ಕ ಆಗುತ್ತೆ. ಅದಕ್ಕೆ ನಾವು ಶೀಲ್ ಹಾಕಿಬಿಟ್ಟು ಅಂಗಡಿ ಶೀಲ್ ಹಾಕಿಬಿಟ್ಟು ಕೊಡ್ತೀವಿ. ಸರಿ, ಹಾಗಿದ್ದರೆ ಇವಾಗ ನಾನು ಅಂಗಡಿಗೆ ಐಟಮ್ ಖಾಲಿಯಾದಾಗ ಹೇಗೆ ನಾನು ಬಿಲ್ ಹಾಕ್ಕೊತೀನಿ ಅನ್ನೋದನ್ನು ಸ್ವಲ್ಪ ನಾನು ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಅಂಗಡೀಲಿ ಯಾವ ವಸ್ತು ಖಾಲಿಯಾಗಿದೆ ಅಂತ ಹಿಂದೇ ನಮಗೆ ಗೊತ್ತಾಗಿರುತ್ತೆ. ಒಂದು ಟಿಕ್ ಮಾಡ್ಕೊಂಡಿರ್ತೀವಿ, ಅದನ್ನು ನಾವು ಒಂದು ಲೀಸ್ಟನ್ನು ಹಾಕಿರ್ತೀವಿ. ನಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ವಾರಕ್ಕೆ ನಾವು ಮಾರ್ಕೆಟಿಗೆ ಹೋಗಿ ಅದನ್ನೆಲ್ಲ ನಾವು ತರೋಕ್ಕೆ ಈಸಿ ಆಗುತ್ತೆ.
ಮತ್ತೆ ಕನ್ಫ್ಯೂಸ್ ಆಗುತ್ತೆ, ನಮಗೆ ಅದು ಖಾಲಿ ಆಗಿಲ್ಲ ಇದು ಖಾಲಿ ಆಗಿಲ್ಲ ಅಂತ. ಯಾವುದು ಖಾಲಿ ಆದ ತಕ್ಷಣ ನಾವು ಒಂದು ಟಿಕ್ ಮಾಡಿಕೊಂಡ್ರೆ ನಮಗೆ ಹೋಗಿ ನಮಗೆ ಯಾವುದು ಬೇಕಾಗುತ್ತೋ ನೋಡಿ ನಮಗೆ ಸುಲಭ ಆಗುತ್ತೆ ಕೆಲಸಗಳು. ಸ್ನೇಹಿತರೆ, ಹಾಗಿದ್ರೆ ಬನ್ನಿ, ಎಲ್ಲಿ ಐಟಮ್ ತೊಗೊಂಡ್ರೆ ನಮಗೆ ಲಾಭದಾಯಕ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಕೆಲವೊಂದು ಐಟಮನ್ನು ಕಂಪ್ನಿ ಐಟಮನ್ನೇ ಕಂಪ್ನಿಯಲ್ಲಿ ಬಂದಿರುತ್ತೆ, ಅಂಗಡಿ ಹತ್ರನೇ ಬಂದಿರುತ್ತೆ, ಅಲ್ಲಿ ನಾವು ತೊಗೊಂಡಿರ್ತೀವಿ. ಅಂದರೆ ರೈಸ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಕೆಲವೊಂದು ಐಟಮನ್ನು ನಾವು ಅಲ್ಲಿ ಮಾರ್ಕೆಟಿಗೆ ಹೋಗಿ ತಂದರೆ ನಮಗೆ ಲಾಭದ ಅಂಶ ಜಾಸ್ತಿನೇ ಸಿಗುತ್ತೆ. ಯಾಕಂದರೆ ನಾವು ಇಲ್ಲಿ ಇವರು ಕ್ರೆಡಿಟ್ ಕೊಟ್ರೂ ಅಲ್ಲಿದಲ್ಲೇ ನಮಗೆ ಖರ್ಚು ಬೀಳುತ್ತೆ, ಗೊತ್ತಾಗಲ್ಲ. ನಾವು ಮಾರ್ಕೆಟಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿ ನಾವು ಐಟಮನ್ನು ಅಲ್ಲಿಂದ ತಂದರೆ ನಮಗೆ ಹೆಚ್ಚಿನ ಲಾಭ ಸಿಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಸ್ನೇಹಿತರೆ, ನಾನು ಇವತ್ತು ಅಂಗಡಿಯ ಬಗ್ಗೆ ಒಂದು ಎರಡು ಟಿಪ್ಸನ್ನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇವಾಗ ನನ್ನ ಲಾಸ್ಟ್ ಅಂಗಡಿ ವಿಡಿಯೋಗೆ ಕಮೆಂಟ್ ಮಾಡಿದ ನನ್ನ ಎಲ್ಲ ಸಬ್ಸ್ಕ್ರೈಬ್ಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಅವರು ಕಮೆಂಟ್ ಮಾಡಿರೋ ಅಮೂಲ್ಯವಾದ ಕಮೆಂಟನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ವಿಡಿಯೋಗೆ ಇದೇ ಥರ ಕಮೆಂಟ್ ಮಾಡಿ, ನಿಮ್ಮ ಅಮೂಲ್ಯವಾದ ಕಮೆಂಟಿಗೆ ನಾವು ಕಾಯ್ತಾ ಇರ್ತೇವೆ. ಹಾಗೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಮತ್ತೊಂದು ಬಾರಿ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು.